ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ದೇವರಂದರೂ ಕೂಡ ತಪ್ಪಾಗಲಾರ್ದು, ನಾವು ಕಲಿಯುಗದ ಕರ್ಣ ಅಂದರೂ ಕೂಡ ತಪ್ಪಾಗಲಾರ್ದು. ಯಾವ ಅಧಿಕಾರಿನೂ ಕೂಡ ಯಾವ ಶಾಸಕರು ಕೂಡ ಚಾಪೆ ಮೇಲೆ ಕೂರಿಸಿರ್ತಕ್ಕಂಥ ಇತಿಹಾಸದಲ್ಲಿ ಇಲ್ಲ. ಅವರ ನೋವು, ಅವರ ಜೀವನದ ಕಷ್ಟ, ಅವರು ಕಲಿಸಿರ್ತಕ್ಕಂಥ ಪಾಠ, ಇಷ್ಟೆಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅವರಿಗೆ ಮನಸ್ಸು ಅಂದಿರ್ತಕ್ಕಂಥದ್ದು. ಇಲ್ಲಿ ಯಥೇಚ್ಛವಾಗಿ ನಮ್ಮ ಶಾಸಕರು ಎರಡೂನ ನಂಬಿದ್ದಾರೆ. ದೇವಾಲಯಗಳು ಅಂತಂದರೆ ಒಂದು ಸರ್ಕಾರಿ ಶಾಲೆ, ಒಂದು ಸರ್ಕಾರಿ ಆಸ್ಪತ್ರೆ ಅಂತ ನಂಬಿರ್ತಕ್ಕಂಥದ್ದು ಘೋಷವಾಕ್ಯ ನಮ್ಮ ಶಾಸಕರದ್ದು. ಇವತ್ತಿನ ದಿನ ನಮ್ಮ ಯರಮರಹಳ್ಳಿ ಮಜರ ನಾಸ್ತನಹಳ್ಳಿ ಗ್ರಾಮದಲ್ಲಿ ಖುಷಿ ತಂದಿರತಕ್ಕಂಥ ವಿಚಾರ ಯಥೇಚ್ಛವಾಗಿ ಮಕ್ಕಳಿಗೆ. ಇವತ್ತಿನ ದಿನ ನಮ್ಮ ಶಾಸಕರು ನುಡಿದಿರ್ತಕ್ಕಂಥ ಶಾಸಕರು ಅಂದರೆ ತಪ್ಪಾಗಲಾರ್ದು, ಅವ್ರು ಹೇಳಿರ್ತಕ್ಕಂಥ ಮಾತು ಪ್ರತಿಯೊಂದು ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ಅವರು ಕೊಟ್ಟಿರೋಂಥ ಪ್ರತಿಯೊಂದು ವಾಕ್ಯಗಳನ್ನು ಕೂಡ ನೆರವೇರಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಈಗ ಯಾವುದೇ ಚುನಾವಣೆ ಇಲ್ಲ, ಯಾವುದೇ ರಾಜಕೀಯ ಚಟುವಟಿಕೆಗಳಿಲ್ಲ, ನಮ್ಮ ಶಾಸಕರು ಏನು ಹೇಳಿದರೋ ಅದನ್ನು ನೆರವೇರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ಮಕ್ಕಳಿಗೆ ಬಟ್ಟೆ ಕೊಡೋದ್ರಿಂದ ಏನು ಮತಗಳು ಹೆಚ್ಚು ಬರ್ತವೆ ಅಂತ ಕೊಡ್ತಾಯಿರ್ತಕ್ಕಂಥದ್ದಲ್ಲ. ನಮ್ಮ ಶಾಸಕರು ಸಮಾಜದಲ್ಲಿ ಅವರು ಪಟ್ಟಿರ್ತಕ್ಕಂಥ ನೋವು, ಅವರು ಬಿದ್ದಿರ್ತಕ್ಕಂಥ ಅವ್ರಿಗೆ ಪೆಟ್ಟುಗಳು, ಯಾವುದೇ ಸರ್ಕಾರಿ ಶಾಲೆ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಅವರು ಪಟ್ಟಂಥ ಕಷ್ಟ, ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಅವರು ನೊಂದಿರ್ತಕ್ಕಂಥ ಜೀವ ನಮ್ಮ ಶಾಸಕರದ್ದು. ಅದೇ ರೀತಿಯಾಗಿ ಅವರು ಪಟ್ಟಿರ್ತಕ್ಕಂಥ ನೋವು ಅವರು ನೊಂದಿರ್ತಕ್ಕಂಥ ಜೀವ ಆಗಿರೋದ್ರಿಂದ ಆ ರೀತಿ ಯಾರೂ ಕೂಡ ಸಮಾಜದಲ್ಲಿ ನನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ಖಿನ್ನತೆಗೆ ಒಳಗಾಗಬಾರ್ದು ಅಂತ ಉದ್ದೇಶದಿಂದ ಮಕ್ಕಳಿಗೆ ಖುಷಿ ತಂದಿರ್ತಕ್ಕ ವಿಚಾರ ಬಟ್ಟೆ ವಿತರಣೆ. ಅದು ಕಲ್ಲರ್ ಬಟ್ಟೆ ವಿತರಣೆ ಮಾಡಿರ್ತಕ್ಕಂಥದ್ದು, ಅದು ಕ್ವಾಲಿಟಿ ಬಟ್ಟೆ ವಿತರಣೆ ಮಾಡಿರ್ತಕ್ಕಂಥದ್ದು. ನಾನು ಯಾವಾಗೂ ಹೇಳ್ತಾ ಇರ್ತೀವಿ, ನಮ್ಮ ಶಾಸಕರು ತುಂಬ ಕಷ್ಟ ಬಿದ್ದು ಬೆಳೆದಿರ್ತಕ್ಕಂಥದ್ದು, ಪೆರೇಸದ ಗ್ರಾಮದಲ್ಲಿ ಹುಟ್ಟಿ ಕಷ್ಟಪಟ್ಟು ಇವತ್ತಿನ ದಿನಗಳಲ್ಲಿ ಶಾಸಕರಾಗಿರ್ತಕ್ಕಂಥದ್ದು ಕೂಡ ಸಮಾಜದಲ್ಲಿ ಈ ಮಕ್ಕಳನ್ನ ನೋಡ್ಕೊಂಬಂದಾಗ ಸರ್ಕಾರಿ ಶಾಲೆ ಉಳಿದ ಮಟ್ಟಕ್ಕೆ ಹೋಗ್ತಿದೆ ಅನ್ನೋ ಅಭಿಪ್ರಾಯ ನನಗೂ ಕೂಡ ಮೂಡಿ ಬರ್ತಾ ಇದೆ. ಆದ್ದರಿಂದ ಖಾಸಗಿ ಶಾಲೆ ಮಕ್ಕಳಿಗಿಂತ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಯಾವುದೇ ರೀತಿ ಹಿಂದುಳಿಯಬಾರ್ದು ಅನ್ನೋ ಉದ್ದೇಶದಿಂದ ನಾನು ಸುಮಾರು ಒಂದು 40 ಐ ಡಿ ಕಾರ್ಡ್ಗಳನ್ನು ಖಾಸಗಿ ಮಟ್ಟದಲ್ಲಿ ಯಾವ ರೀತಿ ಅವರು ಸೋಷಿಯಲ್ಲಾಗಿ ಹಾಕ್ಕೊಂಡು ಹೋಗ್ತಾರೆ ಐ ಡಿ ಕಾರ್ಡ್ಗಳನ್ನು, ಅದೇ ರೀತಿಯಾಗಿ ನಾನು ಕೂಡ ಐ ಡಿ ಕಾರ್ಡ್ಗಳನ್ನು ನಮ್ಮ ಶಾಸಕರ ಪ್ರೇರಣೆಯಿಂದ, ಅವರು ಹೇಳ್ಕೊಟ್ಟಿರ್ತ ವಿದ್ಯೆಯಿಂದ, ಅವರು ಮಾಡಿರ್ತಕ್ಕಂಥ ಮಾರ್ಗದರ್ಶನದಿಂದ ನಾನು ನನ್ನ ಸಮಾಜದಲ್ಲಿ ನನ್ನ ಊರಿನ ಮಕ್ಕಳಿಗೆ ಏನನ್ನ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಕೂಡ ಒಂದು ಐ ಡಿ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ನಮ್ಮ ಶಾಸಕರು ನಾನು ಹೇಳಲಿಕ್ಕೆ ಬಯಸ್ತೀನಿ ಏನಂತಂದರೆ, ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಆರೋಗ್ಯದಾತರು, ಶಿಕ್ಷಣದಾತರು ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕಪ್ಪ ಅಂತಂದರೆ, ಈ ಸಮಾಜದಲ್ಲಿ ಶಾಸಕರುಗಳು ಏನಿರ್ತಾರೆ, ಎಲ್ಲ ಶಾಸಕರು ಕೂಡ ನಾವು ಶಾಸಕರ ಅವಧಿಯಲ್ಲಿ ಏನಾದರೂ ಮಾಡ್ಕೋಬೇಕು, ಒಂದಷ್ಟು ಆಸ್ತಿ ಮಾಡಬೇಕು, ಒಂದಷ್ಟು ಬಂಗ್ಲೆಗಳು ತಗೋಬೇಕು ಅಂತ ಯಥೇಚ್ಛವಾಗಿ ಎಲ್ಲ ಶಾಸಕರು ಕೂಡ ಆ ಕಡೆ ಹೋಗ್ತಾರೆ. ಆದರೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ದೇವರಂದರೂ ಕೂಡ ತಪ್ಪಾಗಲಾರ್ದು, ನಾವು ಕಲಿಯುಗದ ಕರ್ಣ ಅಂದರೂ ಕೂಡ ತಪ್ಪಾಗಲಾರ್ದು, ನಾವು ಕೂಡ ಅವ್ರ ರೀತಿಯಲ್ಲೇ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗ್ತೀವಿ ಅಂತ ಕೂಡ ಅವ್ರಿಗೂ ಭರವಸೆಯನ್ನು ಕೊಡ್ತೀವಿ. ಯಾಕಪ್ಪ ಅಂತಂದರೆ, ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವರ ನೋವು, ಅವರ ಜೀವನದ ಕಷ್ಟ, ಅವ್ರಿಗೆ ಕಲಿಸಿರ್ತಕ್ಕಂಥ ಪಾಠ, ಇಷ್ಟೆಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅವ್ರಿಗೆ ಮನಸ್ಸು ಅಂದಿರ್ತಕ್ಕಂಥದ್ದು. ನಾವು ಯಾವಾಗಲೂ ಕೂಡ ಯಾಕಪ್ಪ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣ ಅವ್ರನ್ನ ಆರೋಗ್ಯದಾತರು ಮತ್ತು ಶಿಕ್ಷಣದಾತರು ಅಂತ ಯಾಕೆ ಕರಿತೀವಿ ಅಂತಂದರೆ, ಪ್ರತಿ ಭಾನುವಾರ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿ ಅವರ ಜೀವ ಉಳಿಸೋ ಕಾರ್ಯಕ್ರಮಗಳನ್ನು ಕೂಡ ಅವರು ಯಥೇಚ್ಛವಾಗಿ ಮಾಡಿಕೊಂಡೇ ಬರ್ತಾಯಿದ್ದಾರೆ. ಅದೇ ರೀತಿಯಾಗಿ ಶಿಕ್ಷಣ ವಿಚಾರಕ್ಕೆ ಬಂದಾಗ ಅವ್ರಿಗೆ ಸ್ಕಾಲರ್ಶಿಪ್ ವಿಚಾರ ಇರ್ಬೋದು, ಮತ್ತು ಆಂಬ್ಯುಲೆನ್ಸ್ಗಳನ್ನ ಬಿಟ್ಟು ಅವ್ರಿಗೆ ಸಮಾಜಮುಖಿ ಕೆಲಸಗಳಲ್ಲಿ 1800 ರಿಂದ 2000 ಜನ ಪ್ರಾಣಗಳನ್ನ ಉಚ್ಚಿರ್ತಕ್ಕಂಥ
ನಮ್ಮ ಜೀವ ರಕ್ಷಾ ನಮ್ಮ ಶಾಸಕ ಪ್ರದೀಪ್ ಕಿಶೋರ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದೇ ರೀತಿಯಲ್ಲಿ ಯಾರೂ ಕೂಡ ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಾರೂ ಕೂಡ ರೂಢಿಸ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಮನೆ ಮನೆಗೂ ಭೇಟಿ ಕೊಡೋದಿರ್ಬೋದು, ಹಾಗೆ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಾಡೋದಿರ್ಬೋದು. ಇದನ್ನು ಸೂಕ್ಷ್ಮ ಗಮನಿಸ್ತಾ ಬಂದಾಗ ಪ್ರತಿ ವಿಚಾರದಲ್ಲೂ ಕೂಡ ಇದುವರೆಗೂ ಯಾವ ಶಾಸಕರು ಕೂಡ ಸರ್ಕಾರಿ ಅಧಿಕಾರಿಗಳನ್ನು, ಒಬ್ಬ ತಹಸೀಲ್ದಾರ್ ಇರ್ಬೋದು, ಒಬ್ಬ ಯುವ ಸಾಹೇಬರು ಇರ್ಬೋದು, ಅವ್ರಿಗೆ ಅವ್ರ ತಾಲೂಕು ಮಟ್ಟಕ್ಕೆ ಬರ್ತಂಥ ಅಧಿಕಾರಿಗಳನ್ನೆಲ್ಲರೂ ಕೂಡ ಸರ್ಕಾರದ ಊರು ಮಟ್ಟದ ಎಲ್ಲನ ಗ್ರಾಮದಲ್ಲಿ ಕೂತ್ಕೊಂಡು ಬೀದಿಯಲ್ಲಿ ಕೂತ್ಕೊಂಡು ಅವ್ರನ್ನ ಕಷ್ಟ ಸುಖ ಕೇಳ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಇದು ತುಂಬ ಖುಷಿ ತಂದಿರತಕ್ಕಂಥ ವಿಚಾರ. ಯಾವ ಅಧಿಕಾರಿನೂ ಕೂಡ ಯಾವ ಶಾಸಕರು ಕೂಡ ಚಾಪೆ ಮೇಲೆ ಕೂರಿಸಿರ್ತಕ್ಕಂಥ ಇತಿಹಾಸದಲ್ಲಿಲ್ಲ. ಆ ಇತಿಹಾಸನ ಬದಲು ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ನಾನು ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನು ಶಾಸಕರು ಮಾಡ್ಕೊಂಡು ಹೋಗಲಿ ಅಂತ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ.